ನಾವೆಲ್ಲ ತಾವು ಯಾವ ಭರವಸೆ ಇಟ್ಟುಕೊಂಡು ನಮ್ಮ ಜೊತೆಗೆ ಬಂದಿದ್ದೀರಿ ಆ ಭರವಸೆಗೆ ಧಕ್ಕೆ ಆಗಲಾರ್ದಂಗೆ ತಮಗೆ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸಂದರ್ಭ ತಿಳಿದು ತುಂಬ ಇಷ್ಟ ಇದೆ. ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ ಇನ್ನ ಎರಡೂವರೆ ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ MLA ಚುನಾವಣೆ ಬರ್ತಾ ಇದೆ. ಈ MLA ಚುನಾವಣೆಯಲ್ಲಿ ತಮಗೆ ಗೊತ್ತಿದ್ದ ಹಾಗೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನಗೆ ತಾವೆಲ್ಲರೂ ಆಶೀರ್ವದಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ಹಿಂದೆ ನಾನು ಮಂತ್ರಿ ಇದ್ದಾಗ ಮತ್ತು ಶಾಸಕನಾಗಿದ್ದಾಗ ಬಹಳಷ್ಟು ಕೆಲಸಗಳು ಈ ಭಾಗಕ್ಕೆ ಮಾಡಿದ್ದೇನೆ. ಇನ್ನು ಮಾಡೋ ಕೆಲಸ ಸಹಿತ ಬಹಳಷ್ಟು ಇದ್ದಾವೆ, ಮಾಡೋ ಕೆಲಸ ಸಹಿತ ಇನ್ನು ಬಹಳಷ್ಟು ಇದ್ದಾವೆ. ನನಗೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರ ಅವರ ಸಹಕಾರ, ಅವರ ಶ್ರೀರಕ್ಷೆ ನನ್ನ ಜೊತೆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏಕೆಂದ್ರೆ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು MLA ಆಗಿದ್ದೆ, ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಹಣವನ್ನು ಕೊಟ್ಟು ನನಗೆ ಸಹಕಾರ ಮಾಡಿದ್ದಾರೆ. ಯಾವ್ಯಾವ ಪ್ರಸ್ತಾವನೆಗಳನ್ನು ನಾನು ತಗೊಂಡು ಹೋಗ್ತಿದ್ದೆ ನನ್ನ ಎಲ್ಲ ಪ್ರಸ್ತಾವನೆಗಳಿಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಯಾವುದು ಇಲ್ಲ ಅಂತೇಳಿ ನನಗೆ ಹೇಳಿ ಹೋಗಿ ಕಳಿಸಲಿಲ್ಲ. ಹಾಗಾಗಿ ಗಂಗಾವತಿ ಭಾಗದಲ್ಲಿ ಅನೇಕ ಗ್ರಾಮೀಣ ಭಾಗದ ಮಕ್ಕಳು ಬರ್ತಾರೆ ಗಂಗಾವತಿ ನಗರಕ್ಕೆ ಓದಲಿಕ್ಕೆ. ಅನೇಕ ಶಾಲೆಗಳು ಕಾಲೇಜುಗಳು ತೆರೆದಿದ್ದೀವಿ ಹೊಸದಾಗಿ, ಹೊಸದಾಗಿ ಹಾಸ್ಟೆಲ್ಗಳು ವಸತಿ ಶಾಲೆ ಅದನ್ನು ತೆರೆದಿದ್ದೇವೆ. ಎಲ್ಲ ವರ್ಗದ ವಸತಿ ಶಾಲೆಗಳನ್ನು ತೆರೆದಿದ್ದೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಮತ್ತು ಸಾಮಾನ್ಯ ವರ್ಗದ ಎಲ್ಲ ಹಾಸ್ಟೆಲ್ಗಳು ಮತ್ತು ಬಿಎಸ್ಸಿ ನರ್ಸಿಂಗ್ ಯಾರು ಓದ್ತಾರೆ ಅವ್ರಿಗೂ ಸಹಿತ ಹಾಸ್ಟೆಲ್ ಅನ್ನು ನಾನು ಮಾಡಿದ್ದೇನೆ. ನನ್ನ ಹಿಂದಿನ 5 ವರ್ಷದ ಅವಧಿಯಲ್ಲಿ MLA ಇದ್ದಾಗ 8 ಹಾಸ್ಟೆಲ್ಗಳನ್ನು ನಾನು ನಿರ್ಮಾಣ ಮಾಡಿದ್ದೇನೆ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ. ಅದೇ ರೀತಿಯಾಗಿ ಬಂಧುಗಳೇ, ಈ ಭಾಗದಲ್ಲಿ ಇರ್ತಕ್ಕಂತ ಒಂದು ಬೇಡಿಕೆ ಇದೆ. ನನಗೂ ಬಹಳ ದಿನದಿಂದ ವಿಷಯ ಸಹಿತ ಗೊತ್ತಿದೆ ನನಗೆ, ಆದರೆ ನಾನು ಸಕಾಲಕ್ಕೆ ಕಾಯ್ತಾ ಇದ್ದೆ. ಸಕಾಲ ಒಂದು ಕೂಲಿ ಬರಲಿ, ಸಮಯ ನನಗೆ ಆ ಥರ ಸರಿಯಾಗಿ ಸಿಗಲಿ ಅಂತೇಳಿ ನಾನು ಕಾಯ್ತಾ ಇದ್ದೇನೆ. ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಡ್ಜ್ ಬಹಳ ಹಳೇದಾಗಿದೆ, ಚಿಕ್ಕದಾಗಿದೆ. ಅದೊಂದು ದೊಡ್ಡ ಬ್ರಿಡ್ಜ್ ಅನ್ನಾಗಿ ನಾವು ಅಸಲ ಬ್ರಿಡ್ಜ್ ಅನ್ನಾಗಿ ನಾವು ಮಾಡಬೇಕಾಗಿದೆ. ಆ ಬ್ರಿಡ್ಜ್ ಸಹಿತ ಮಾಡಿಕೊಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ನಾನು ಬಂದಿದ್ದೆ. ಅದೇ ತರನಾಗಿ ಊರಲ್ಲಿ ಮತ್ತೆ ಓಣಿಗಳಲ್ಲಿ ಸಾಕಷ್ಟು ರಸ್ತೆ ಚರಂಡಿಗಳು ಸಹಿತ ಮಾಡಬೇಕಾಗಿದೆ. ಕೆಲವೊಂದ್ ಕಡೆ ಆಗಿದ್ದಾವೆ, ಆದ್ರೆ ಇನ್ನೊಂದು ಕೆಲವೊಂದ್ ಕಡೆ ಮಾಡಬೇಕಾಗಿದೆ, ಖಂಡಿತವಾಗ್ಲೂ ಮಾಡ್ತೀವಿ. ಮತ್ತೆ ಧಾರ್ಮಿಕವಾಗಿ ದೇವಸ್ಥಾನಗಳು ಸಹಿತ ಇಲ್ಲಿ ಬಹಳ ದೇವಸ್ಥಾನಗಳು ಇದ್ದಾವೆ. ಏನ್ ಸಮಯ ಅರಳ್ ಗ್ರಾಮದಲ್ಲಿ ಬಹಳ ದೇವಸ್ಥಾನಗಳು ಇದ್ದಾವೆ. ನಾನು ಮೊನ್ನೆ ಬಂದಾಗ ಸುಮಾರು 4-5 ದೇವಸ್ಥಾನಕ್ಕೆ ನಾನು ಭೇಟಿ ಕೊಟ್ಟೆ. ದೇವಸ್ಥಾನದಿಂದ ಜೀವನೋದ್ಧಾರ ಮಾಡ್ತಕ್ಕಂಥ ಕೆಲಸ
ಮಾಡೋಣ ಅಂತ ಹೇಳಿಸ್ಕೊಂತ ಹೇಳಿ ಬಯಸ್ತಾ ಇದ್ದೀನಿ. ನನಗೆ ಯಾವುದೇ ಜಾತಿ ಭೇದ ಮತಗಳು ನನ್ನಲ್ಲಿಲ್ಲ. ನಾನದು ಯೋಚನೆ ಸಹಿತ ಮಾಡೋದಿಲ್ಲ. ಹೇಳ್ತಾನೆ ನಮ್ಮ ಸ್ವಾಮಿಯವರು ಹೇಳಿದ್ರು ಅವರ ಪ್ರಾಸ್ತಾವಿಕ ನುಡಿಯಲ್ಲಿ, ಅದರ ಜೊತೆಯಾಗಿ ಆರಳ ಗ್ರಾಮದಲ್ಲಿ ಪ್ರಾಥಮಿಕ ಬಾಲಕಿಯರ ಶಾಲೆ ಅವಶ್ಯಕತೆ ಇದೆ, ಅದು ಸಹಿತ ಮಾಡಿಕೊಡೋಣ ಅಂತ ಹೇಳಿ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ ಏನಪ್ಪ ಅಂತ ಹೇಳಿದ್ರೆ, ನನ್ನಲ್ಲಿ ಆ ಜಾತಿ ಈ ಜಾತಿ ಅಂತೇಳಿ ಭೇದ ಭಾವನೆಗಳು ಇಲ್ಲ. ನನ್ನಲ್ಲಿ ಏನಿದೆ, ನಾವು ಮನುಷ್ಯರೇ, ನಾವೆಲ್ಲ ಮನುಷ್ಯರೇ. ಜಾತಿಗಳು ಬೇರೆ ಬೇರೆ ಇರ್ತವೆ, ನಮ್ಮ ಪ್ರಾರ್ಥನೆಗಳು ಬೇರೆ ಬೇರೆ ಇರ್ತವೆ, ನಾವು ಪ್ರಾರ್ಥನೆ ದೇವರಿಗೆ ಮಾಡ್ತಕ್ಕಂಥ ಆಚರಣೆಗಳು ಬೇರೆ ಬೇರೆ ಇದ್ದಾವೆ. ಆದರೆ ದೇವ ಒಬ್ಬನೇ ಇದ್ದಾನೆ, ದೇವರು ಒಬ್ಬನೇ ಇದ್ದಾನೆ, ಎಲ್ಲರ ದೇವ ಒಬ್ಬನೇ ಇದ್ದಾನೆ. ಅದು ನಾವೆಲ್ಲ ಅದನ್ನು ಹಂಚಿಕೊಂಡು ಇವತ್ತು ನಮ್ಮ ನಮ್ಮ ಪದ್ಧತಿಗಳು ಈಗಿಂದಲ್ಲ ಸುಮಾರು ಸಾವಿರಾರು ವರ್ಷಗಳಿಂದ ಆ ಪದ್ಧತಿಗಳನ್ನು ನಾವು ಅನುಸರಿಸಿಕೊಂಡು ಹೋಗ್ತಾ ಇದ್ವಿ ಆ ಪದ್ಧತಿ. ಆದ್ರೆ ಇವತ್ತು ನಾವು ಯೋಚನೆ ಮಾಡಿ ನೋಡಿದಾಗ ದೇವರು ಒಬ್ಬನೇ ಇಲ್ಲ. ನಾವೆಲ್ಲ ದೇವರಿಗೇನಪ್ಪ ಅಂದ್ರೆ ನಾಮಗಳು ಹಲವು ಇದ್ದಂಗೆ. ಹಾಗಾಗಿ ನನ್ನ ರಾಜಕೀಯ ಜೀವನದಲ್ಲಿ ಮತ್ತು ನನ್ನ ಸಾಮಾನ್ಯ ಜೀವನದಲ್ಲಿ ನಾನು ಯಾವತ್ತಿಗೂ ಸಹಿತ ಇದ ಸಣ್ಣ ಜಾತಿ, ಅದು ಮ್ಯಾಲಿನ ಜಾತಿ, ಇದು ಮಧ್ಯವರ್ಗ ಜಾತಿ, ನಾನು ಎಂದಿಗೂ ಭೇದ ಭಾವ ಮಾಡಿಲ್ಲ. ಎಲ್ಲರಿಗೋಸ್ಕರ ಸೇವೆ ಮಾಡಿದ್ದೇನೆ, ಎಲ್ಲರಿಗೆ ಸೇವೆ ಮಾಡಿದ್ದೀನಿ, ಎಲ್ಲರಿಗೆ ಸಹಕಾರ ಮಾಡಿದ್ದೇನೆ, ದೇವರ ಹೆಸರಿನ ಮೇಲೆ ಸಹಕಾರ ಮಾಡಿದ್ದೆ. ಯಾಕೆ ದೇವರು ನೋಡ್ತಾ ಇದ್ದಾನೆ, ನಾವು ಮಾನವೀಯತೆಯಿಂದ ಇದಿರಿಯೂ ಇಲ್ಲ ಅಂತೇಳಿ ದೇವರು ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾನು ಸಹಕಾರ ಮಾಡಿದೆ. ನಾನು ಸಹಿತ ದುಡ್ಡು ಮಾಡಕ್ಕ ಕುಂತರೆ ಬಹಳ ದುಡ್ಡು ಮಾಡಿಬಿಟ್ಟು ನಾನು ಸಹಿತ ಗಂಗಾವತಿಯಾಗ ಹೆಲಿಕಾಪ್ಟರ್ ಪ್ಲೇನ್ಗಳು ತಂದು ಅದರ ಮೇಲೆ ಹಾರಾಟ ಮಾಡಬಹುದಿತ್ತು ನಾನು. ಆದರೆ ನಾನು ಆ ಥರ ಮಾಡಲಿಕ್ಕೆ ಹೋಗಲಿಲ್ಲ. ಮನುಷ್ಯರು ಎಲ್ಲಿ ನಡೀತಾರೆ ನಾವು ಸಹಿತ ಅವರು ಹಾದಿಯಲ್ಲೇ ನಡೆಯೋಣ ಅಂತ ಹೇಳ್ಬಿಟ್ಟು, ನಾನು ಮನುಷ್ಯರು ರಸ್ತೆಯಲ್ಲಿ ನಡೀತಾರೆ ನಾವು ಸಹಿತ ರಸ್ತೆಯಲ್ಲಿ ನಡೀಬೇಕು ಅಂತ ಆಕಾಶದಲ್ಲಿ ಹಾರಬಾರದು ಅಂತ ಹೇಳ್ಬಿಟ್ಟು ಅಂತ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡು ನಾನು ನನ್ನ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಲಿಲ್ಲ. ನನಗೆ ರಾಜಕೀಯ ಜೀವನದಲ್ಲಿ ಯಾವಾಗ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ, ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ, ನನ್ನ ಬಿಕಾಂ ಪದವಿಯನ್ನು ಮುಗಿಸಿ ನಾನು ನಮ್ಮ ತಂದೆಯವರ ಜೊತೆಗೆ ಅವರಿಗೆ ಸಹಕಾರ ಆಗಲಿ ಅಂತೇಳಿ ಅವ್ರ ಕೈ ಕೆಳಗಡೆ ಕುಂದಿರ್ತಿದ್ದೆ ಕೆಲಸ ಮಾಡುವಂತ ನಮ್ಮ ತಂದೆಯವರ ಕೈ ಕೆಳಗೆ. ಆದರೆ ಗಂಗಾವತಿಯಲ್ಲಿ ನಾವು ನಿತ್ಯವೂ ನೋಡ್ತಿದ್ದೀವಿ ಮಳೆ ಬಂದಾಗ ಗಂಗಾವತಿ ಹೇಗಿರುತ್ತೆ, ಬಿಸಿಲುಗಾಲದಲ್ಲಿ ಹೇಗಿರುತ್ತೆ, ಎಲ್ಲವನ್ನೂ ನನ್ನ ಕಣ್ಣಾರೆ ನೋಡಿ ಏನದು ಗಂಗಾವತಿ ನಮ್ಮದು ಈ ತರ ವಿಚಿತ್ರವಾಗಿದೆಯಲ್ಲ, ಇದಕ್ಕೆ ಯಾರು ಅಭಿವೃದ್ಧಿ ಮಾಡ್ತಾ ಇಲ್ಲ, ಕರೆ ನಾವಾದರೂ ಒಂದ್ಸರಿ ಧುಮುಕಿ ಆ ವಿದ್ಯಾವಂತರು ನಾವಾದರೂ ಧುಮುಕಿ ನೋಡೋಣ, ಯಾಕೆ ಹಣ ಸಿಗ್ತಾ ಇಲ್ವಾ ಸರ್ಕಾರದಲ್ಲಿ ಅಥವಾ ತರಲಿಕ್ಕೆ ಆಗ್ತಾ ಇಲ್ಲ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು 2004 ಇಸ್ವಿಯಲ್ಲಿ ಮನಸ್ಸು ಮಾಡಿ ನಾನು ರಾಜಕೀಯಕ್ಕೆ ಬಂದೆ. ರಾಜಕೀಯಕ್ಕೆ ಬಂದು ತಮ್ಮೆಲ್ಲರ ಆಶೀರ್ವಾದ ತಗೊಂಡು ತಮ್ಮೆಲ್ಲರ ಸಹಕಾರದಿಂದ ಮೊದಲನೇ ಬಾರಿಗೆ 2004 ಇಸ್ವಿಯಲ್ಲಿ ಶಾಸಕನಾಗಿದ್ದೆ. ಶಾಸಕನಾಗಿದ್ದ ತಕ್ಷಣನೇ ಆ ತಿಂಗಳಲ್ಲಿ ಆ
ದೇವರ ಅನುಗ್ರಹದಿಂದ ಮಂತ್ರಿಯಾಗಿ ರಾಜ್ಯದಲ್ಲಿ ಸೇವೆ ಕೆಲಸ ಮಾಡಿದೆ, ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ, ಕ್ಷೇತ್ರದಲ್ಲಿ ಸೇವೆ ಕೆಲಸ ಮಾಡಿದೆ. ನಾನು ಸುಮ್ಮನೆ ಕೂರಲಿಲ್ಲ, ತಂಗಳಿಗೆ ಹೇಳಕ್ ಬಯಸ್ತೀನಿ. ಈ ಕಾರ್ಮಿಕರಿಗೋಸ್ಕರ ಈ ಗಾರೆ ಕೆಲಸಕ್ಕೆ ಹೋಗ್ತಾರೆ ಕಟ್ಟಡ ಕಾರ್ಮಿಕರು. ಕಟ್ಟಡ ಕಟ್ಟಲಿಕ್ಕೆ ಏನಪ್ಪ ಅಂದ್ರೆ ಈ ಮೇಷನ್ರು ಹೆಣ್ಣಾಳು ಗಂಡಾಳು ಹೋಗ್ತಾರೆ. ಇವರ ಸಲುವಾಗಿ ಮಂಡಳಿ ಇದ್ದಿದ್ದಿಲ್ಲ, ನಿಗಮ ಮಂಡಳಿ. ನಾನು ಹೋದ ಮೇಲೆ ಇವ್ರ ಸಲುವಾಗಿನೇ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಕಟ್ಟಡ ಕಾರ್ಮಿಕರ ಮಂಡಳಿಯ ಹೆಸರ ಮೇಲೆ ಹೊಸ ಮಂಡಳಿ ರಚನೆ ಮಾಡಿದೆ. ಆ ಮಂಡಳಿ ರಚನೆ ಮಾಡಿದ ಮೇಲೆ ಅದರಲ್ಲಿ ಕಾರ್ಮಿಕರಿಗೆ ಒಳ್ಳೆ ಸೌಲಭ್ಯತೆಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಪರಿಹಾರಗಳು ಏನೇನು ಸಿಗಬೇಕು, ಅವರು ಕಟ್ಟಡ ಕಟ್ಟೋ ಕಾಲಕ್ಕೆ ಕಷ್ಟಘಟ್ಟ ಮಾಲಿಂದ ಏನಾದರೂ ಕೆಳಗೆ ಬಿದ್ದು ಸತ್ತೋದ್ರೆ ಅದಕ್ಕೊಂದು 2 ಲಕ್ಷ ರೂಪಾಯಿ ಕೊಡಬೇಕು. ಆಮೇಲೆ ಆಸ್ಪತ್ರೆಗೆ ತೋರಿಸದಿದ್ರೆ ಉನ್ನತ ಆಸ್ಪತ್ರೆಯಲ್ಲಿ ತೋರಿಸ್ತಕ್ಕಂತ ಅದೇನೋ ಔಷಧಿ ಉಪಚಾರಗಳು ಏನು ಬಿಲ್ ಆಗುತ್ತದೆ ಅದು ಭರಿಸಬೇಕು.